ಸ್ಟೂಡೆಂಟ್ಸ್ ಫಸ್ಟ್ ಸೆಮಿಸ್ಟರ್ ಬಿಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಒಂದು ಹೊಸ ಟಾಪಿಕ್ ಇದೆ, ಅದನ್ನೇ ಹೊಸ ಟಾಪಿಕ್ ಅಂದ್ರೆ ಇದು ಹೊಸ ಸಿಲೆಬಸ್ ನಮ್ಗೆ ಇದೆಯೋ ಇರೋ ಗೊತ್ತಿಲ್ಲ, ಬಟ್ ಹಳೆ ಸಿಲೆಬಸ್ ಅಂತೂ ಇದೆ. ಅದನ್ನೇ ಸೇಲ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಟು ಎ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳಿ. ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್, ಓಕೆನಾ, ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಏನು, ಇಬ್ರು ಅಥವಾ ಜಾಸ್ತಿ ಜನ ಓಕೆನಾ ಕ್ಯಾಪಿಟಲ್ ಹಾಕಿ ಅವ್ರು ಯಾವ್ದೋ ಒಂದು ಬಿಸ್ನೆಸ್ ಮಾಡಿ ಬಂದಿರೋ ಬಿಸ್ನೆಸ್ ನಲ್ಲಿ ಬಂದಿರೋ ಲಾಭನ ಮೂರ್ ಜನನ ಹಂಚ್ಕೊಳ್ಳೋದನ್ನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಹೇಳ್ತೀವಿ. ಆ ಎಲ್ಲಾರು ಯಾರ್ಯಾರು ಕ್ಯಾಪಿಟಲ್ ಹಾಕಿದ್ದಾರೆ ಅವರೆಲ್ಲ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ, ಹೌದಾ? ಈ ಪಾರ್ಟ್ನರ್ಶಿಪ್ ಫರ್ಮ್ ಏನ್ ಮಾಡುತ್ತೆ ಅಂದ್ರೆ ಅವ್ರ ಬಿಸ್ನೆಸ್ ನ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಮಾರ್ಬಿಡ್ತಾರೆ. ಅಥವಾ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಕನ್ವರ್ಟ್ ಆಗುತ್ತೆ, ಅವರೇ ಪಾರ್ಟ್ನರ್ಸ್. ಯಾಕೆ ಅಂದ್ರೆ ಈ ಜಾಯಿಂಟ್ ಸ್ಟಾಕ್ ಕಂಪನಿಗೂ ಪಾರ್ಟ್ನರ್ಶಿಪ್ ಫರ್ಮ್ಗೂ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಈ ಪಾರ್ಟ್ನರ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಒಂದು 20 ಜನ ಇರ್ಬೋದು ಅಷ್ಟೇ, ಹೌದಾ? ಆ 20 ಜನ ಪಾರ್ಟ್ನರ್ಶಿಪ್ ನಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಕ್ಯಾಪಿಟಲ್ ತರ್ತಾರೆ. ಅದು ಸ್ವಲ್ಪ ಸ್ವಲ್ಪನೇ ಆಗಿರುತ್ತೆ ಕ್ಯಾಪಿಟಲ್, ಜಾಸ್ತಿ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಆಗಲ್ಲ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ, ಹೌದಾ? ಸಿ, ಅದಕ್ಕೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಏನಪ್ಪಾ ಅಂದ್ರೆ ಏನು, ಯು ಕೆನಾಟ್ ಡೂ ಬಿಸ್ನೆಸ್ ಅಟ್ ಎ ಲಾರ್ಜ್ ಸ್ಕೇಲ್. ಯಾಕೆ ಅಂದ್ರೆ ಬಿಕಾಸ್ ಆಫ್ ಲಿಮಿಟೆಡ್ ಕ್ಯಾಪಿಟಲ್ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ಲಿಮಿಟೆಡ್ ಕ್ಯಾಪಿಟಲ್, ಒಬ್ಬೊಬ್ಬ ಒಂದ್ ಕೋಟಿ ತರ್ತಾನ, 10 ಕೋಟಿ ತರ್ತಾನ, 20 ಜನಕ್ಕೆ ಎಷ್ಟಾಗುತ್ತೆ, ಒಂದ್ 200 ಕೋಟಿ ಆಗುತ್ತೆ. ಬಟ್ ಒಂದು ದೊಡ್ಡ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಂದ್ರೆ 10,000 ಕೋಟಿ ರೂಪಾಯಿ ಹಾಕಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. 20 ಜನ 10,000 ಕೋಟಿ ತಗೊಂಡ್ರೆ ಮಾತ್ರ ಆಗೋದಿಲ್ಲ. ಸೊ ಅದಕ್ಕೆ ಪಾರ್ಟ್ನರ್ಶಿಪ್ ಫರ್ಮ್ ಏನ್ ಮಾಡುತ್ತೆ, ಸೇಲ್ ಮಾಡುತ್ತೆ. ಯಾರಿಗೆ? ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಅವ್ರ ಬಿಸ್ನೆಸ್ ಅನ್ನ ಸೇಲ್ ಮಾಡಿದಾಗ. ಓಕೆನಾ? ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಮತ್ತೆ ಜಾಯಿಂಟ್ ಸ್ಟಾಕ್ ಕಂಪನಿಯನ್ನ ಸಿ ಅಂತ ಹೇಳ್ತೀವಿ. ಕಂಪನಿ ನೋಡಿ, ಪಾರ್ಟ್ನರ್ಶಿಪ್ ಫರ್ಮ್ ಈ ಸೆಲ್ಲಿಂಗ್ ಬಿಸ್ನೆಸ್ ಟು ಹೂ, ಯಾರು ಸೇಲ್ ಮಾಡ್ತಾ ಇದೆ? ಕಂಪನಿ ಸೇಲ್ ಮಾಡ್ತಾ ಇದೆ. ಸಿ, ಬಿಸ್ನೆಸ್ ಸೇಲ್ ಮಾಡೋದು ಅಂದ್ರೆ ಅರ್ಥ ಏನು? ಬಿಸ್ನೆಸ್ ಸೇಲ್ ಮಾಡೋದು ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಅಸೆಟ್ಸ್ ನ ಓಕೆನಾ ಯಾರಿಗೆ ಸೇಲ್ ಮಾಡುತ್ತೆ, ಮಾರ್ಬಿಡುತ್ತೆ, ಕಂಪನಿಗೆ ಮಾರ್ಬಿಡುತ್ತೆ. ಓಕೆನಾ? ಅದೇ ತರ ಪಾರ್ಟ್ನರ್ಶಿಪ್ ಫರ್ಮ್ ಏನ್ ಹೇಳುತ್ತೆ ಅಂದ್ರೆ, ನೋಡಪ್ಪ, ಹೇಗೂ ಎಲ್ಲಾ ಅಸೆಟ್ಸ್ ನು ಸೇಲ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಒಂದಷ್ಟು ಲಯಬಿಲಿಟೀಸ್ ಇದೆ, ಸಾಲಗಳಿದೆ. ಓಕೆನಾ? ಹೆಂಗ್ ನೀನ್ ಅಸೆಟ್ಸ್ ನ ಪರ್ಚೇಸ್ ಮಾಡ್ತಾ ಇದೀಯ, ನನ್ನ ಸಾಲಗಳನ್ನು ನೀನೇ ಕೊಟ್ಕೊಂಡ್ಬಿಡು, ಅದ್ರ ಜವಾಬ್ದಾರಿಯನ್ನು ನೀನೇ ಒಪ್ಕೊಂಡ್ಬಿಡು ಅಂತ ಹೇಳ್ತಾ ಇದ್ದೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಒಂದು 10 ಲಕ್ಷ ರೂಪಾಯಿ ಅಸೆಟ್ಸ್ ಇತ್ತು ಅಂತ ಇಟ್ಕೋಣ. ಓಕೆನಾ? ಆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಸಾಲ, ಬೇರೆ ಕಡೆಯಿಂದ ಸಾಲ, ಔಟ್ ಸೈಡ್ ಇಂದ ತಂದಿರ್ತಕ್ಕಂಥ ಸಾಲ ಒಂದು 2 ಲಕ್ಷ ಇದೆ ಅಂತ ಅನ್ಕೋಣ. ಈಗ 10 ಲಕ್ಷ ಅಸೆಟ್ಸ್ ಇದೆ, 2 ಲಕ್ಷ ರೂಪಾಯಿ ಏನಿದೆ, ಸಾಲಗಳಿದೆ, ಲಯಬಿಲಿಟೀಸ್ ಇದೆ, ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ, 8 ಲಕ್ಷ ರೂಪೀಸ್ ಬರುತ್ತೆ. ಕರೆಕ್ಟಾ? ಈಗ ಪಾರ್ಟ್ನರ್ಶಿಪ್ ಫರ್ಮ್ ಕಂಪನಿಗೆ ಏನ್ ಹೇಳುತ್ತೆ, ನೋಡಪ್ಪ, ನನ್ನ ಬಿಸ್ನೆಸ್ ನ ಪರ್ಚೇಸ್ ಮಾಡು, ನನಗೆ 8 ಲಕ್ಷ ರೂಪಾಯಿ ಕೊಟ್ಬಿಡು, 10 ಲಕ್ಷ ರೂಪಾಯಿ ಅಸೆಟ್ ಕೊಡ್ತಾ ಇದೀನಿ, 2 ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದೀನಿ. ಓಕೆನಾ? ನನ್ನ ಸಾಲಕ್ಕೆ ನಿನ್ನ ಅಸೆಟ್ಸ್ ಅಲ್ಲಿ ಮೈನಸ್ ಮಾಡ್ಕೊಂಡು ನನ್ಗೆ ಇನ್ನು 8 ಲಕ್ಷ ಕೊಟ್ಬಿಡು. ಓಕೆನಾ? ಕೊಟ್ರೆ ನನ್ನ ಪಾರ್ಟ್ನರ್ಶಿಪ್ ಫರ್ಮ್ ನ ನೀನೇ ಕಂಟಿನ್ಯೂ ಮಾಡ್ಕೊಂಡು ಹೋಗು, ಬಿಸ್ನೆಸ್ ಹೆಸರು ಚೇಂಜ್ ಮಾಡ್ಕೋ, ಪಾರ್ಟ್ನರ್ಶಿಪ್ ಫರ್ಮ್ XYZ ಪಾರ್ಟ್ನರ್ಶಿಪ್ ಅನ್ನೋ ಬದಲು XYZ ಲಿಮಿಟೆಡ್ ಕಂಪನಿ ಲಿಮಿಟೆಡ್ ಅಂತ ಇಟ್ಕೋ ಅಂತ ಹೇಳಿ. ಅರ್ಥ ಆಯ್ತಾ? ಈಗ ಪಾರ್ಟ್ನರ್ಶಿಪ್ ಫರ್ಮ್ ಏನೋ ಎಲ್ಲಾ ಅಸೆಟ್ಸ್ ನ ಲಯಬಿಲಿಟೀಸ್ ನ ಕಂಪನಿಗೆ ಮಾರ್ಬಿಡುತ್ತೆ. ಮಾರುತ್ತಾ? ಮಾರುತ್ತೆ. ಹಾಗಾದ್ರೆ ಈ ಪರ್ಚೇಸ್ ಮಾಡಿರ್ತಕ್ಕಂತ ಅಸೆಟ್ಸ್ ಗೆ ಲಯಬಿಲಿಟೀಸ್ ಗೆ ಕಂಪನಿ ಏನ್ ಕೊಡುತ್ತೆ ರಿಟರ್ನ್ ಆಗಿ? ಹೌದಾ? ಇವ್ರಿಗೆ ಅಸೆಟ್ಸ್ ಲಯಬಿಲಿಟೀಸ್ ಮಾರ್ಬಿಟ್ರೆ ಪರ್ಚೇಸಿಂಗ್ ಕಂಪನಿಗೆ ಅಥವಾ ಪರ್ಚೇಸಿಂಗ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ಏನ್ ಲಾಭ? ಅವ್ರಿಗೆ ಏನ್ ಕೊಡ್ತಾರೆ ಕಂಪನಿ ಅವರು? ಸೊ ಆ ಕೊಡ್ತಕ್ಕಂಥದ್ದನ್ನ ಏನೇನ್ ರೂಪದಲ್ಲಿ ಕೊಡ್ಬೋದು? ಕ್ಯಾಶ್ ರೂಪದಲ್ಲಿ ಕೊಡ್ಬೋದು, ಅಥವಾ ಕಂಪನಿಯ ಏನ್ ಕೊಡ್ಬೋದು, ಶೇರ್ಸ್ ಅನ್ನ ಕೊಡ್ಬಹುದು. ಹೌದಾ? ಶೇರ್ಸ್ ಅಂತ ಹೇಳಿದ್ರೆ ಮತ್ತೆ 2 ತರ ಬರುತ್ತೆ. ಒಂದು ಈಕ್ವಿಟಿ ಶೇರ್ ಕೊಡ್ಬಹುದು, ಇನ್ನೊಂದು ಪ್ರಿಫರೆನ್ಸ್ ಶೇರ್ಸ್ ಕೊಡ್ಬಹುದು. ಕರೆಕ್ಟಾ? ಈ ಕೊಡ್ತಕ್ಕಂತಹ ಅಸೆಟ್ಸ್ ಲಯಬಿಲಿಟೀಸ್ ನ ಪರ್ಚೇಸ್ ಮಾಡಿ ಅದಕ್ಕೆ ಕೊಡುವಂತಹ ದುಡ್ಡನ್ನ ನಾವು ಏನಂತ ಕರಿತೀವಿ? ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಓಕೆನಾ? ನಿಮ್ಗೆ 2 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆನಾ? ವಾಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತಾರೆ. ಪರ್ಚೇಸ್ ಕನ್ಸಿಡರೇಷನ್ ಈಸ್ ಎ ಕನ್ಸಿಡರೇಷನ್
paid by purchasing company to the partnership firm for the assets liabilities purchase. For the assets liabilities purchase. Purchasing company ಏನ್ ದುಡ್ಡನ್ನ ಕೊಡುತ್ತೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ಫರ್ಮ್ ಇಂದ ಪರ್ಚೇಸ್ ಮಾಡೋದಕ್ಕೆ ಅದನ್ನೇ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಈಗ ಪರ್ಚೇಸ್ ಕನ್ಸಿಡರೇಷನ್ ನ ಎರಡು ರೀತಿ ಮಾತ್ರ ಕೊಡಬಹುದು. ಒಂದು ಕ್ಯಾಶ್ ರೂಪದಲ್ಲಿ ಕೊಡಬಹುದು, ಇನ್ನೊಂದು ಶೇರ್ಸ್ ಮುಖಾಂತರ ಕೊಡಬಹುದು. ಒಂದು ಈಕ್ವಿಟಿ ಶೇರ್ಸ್ ಮುಖಾಂತರ ಕೊಡಬಹುದು, ಇಲ್ಲ ಪ್ರಿಫರೆನ್ಸ್ ಶೇರ್ಸ್ ಮುಖಾಂತರ ಕೊಡಬಹುದು. ಅರ್ಥ ಆಗ್ತಾ ಇದೆಯಾ? ಇದನ್ನೇ ಮೋಡ್ ಆಫ್ ಪೇಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮೋಡ್ ಆಫ್ ಪೇಮೆಂಟ್. ಯಾವ ರೀತಿ ಪೇಮೆಂಟ್ ಮಾಡ್ತೀಯಾ? ಕ್ಯಾಶ್ ಅಲ್ಲಿ ಕೊಡ್ತೀಯಾ? ಏನ್ ಕಂಪನಿ ರೆಡಿ ಮಾಡಿಟ್ಕೊಂಡಿರುತ್ತೆ ಪ್ರಿಂಟ್ ಮಾಡಿ ಕ್ಯಾಶ್ ನ ತಗೊಪ್ಪ ಕ್ಯಾಶ್ ಹಾರ್ಡ್ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ. ಇವ್ರೇನ್ ಹೇಳ್ತಾರೆ, ಪಾರ್ಟ್ನರ್ಶಿಪ್ ಫಾರ್ಮ್ ಅವ್ನ ಏನ್ ಹೇಳ್ತಾನೆ, ಒಂದ್ ಕೆಲಸ ಮಾಡಿ ಸರ್, ನಿಮ್ ಹತ್ರ ಕ್ಯಾಶ್ ಇಲ್ಲ ಅಂದ್ರೆ ಎಷ್ಟಿದ್ಯೋ ಅಷ್ಟು ಕ್ಯಾಶ್ ಕೊಟ್ಬಿಡಿ, ಮಿಕ್ಕಿದಕ್ಕೆ ಈಕ್ವಿಟಿ ಶೇರ್ಸ್ ಕೊಡಿ, ಪ್ರಿಫರೆನ್ಸ್ ಶೇರ್ಸ್ ಕೊಡಿ. ಇನ್ ಮೇಲಿಂದ ನಾವು ನಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ಸ್ ಆಗಿರೋ ಬದಲು ಏನಾಗ್ತಾರೆ? ಶೇರ್ ಹೋಲ್ಡರ್ಸ್ ಆಗ್ತಾರೆ. ಅರ್ಥ ಆಗ್ತಿದೆ? ದೇ ವಿಲ್ ಬಿಕಮ್ ದ ಶೇರ್ ಹೋಲ್ಡರ್ಸ್. ಬೇಕಾದ್ರೆ ಇಟ್ಕೋಬಹುದು, ಇಲ್ಲ ಅಂದ್ರೆ ಅವರು ಮಾರ್ಕೆಟ್ ಅಲ್ಲಿ ಮಾರ್ಕೊಂಡ್ಬಿಡ್ಬೋದು, ಯಾರಿಗಾದ್ರು ದುಡ್ಡು ಮಾಡ್ಬೋದು. ಎರಡು ಒಂದೇ ತಾನೆ? ಇಲ್ಲ ಶೇರ್ ಹೋಲ್ಡರ್ಸ್ ಆಗಿ ಉಳಿರಿ, ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಮಾರ್ಕೊಂಡ್ಬಿಡಿ ಅಂತ ಹೇಳಿ. ಕ್ಲಿಯರಾ? ಸಿ, ಇದೇ ಟಾಪಿಕ್ ಏನಪ್ಪಾ ಅಂದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಕಂಪನಿಗೆ ಬಿಸ್ನೆಸ್ ಅನ್ನ ಮಾರ್ತಾ ಇರೋದು. ಬಿಸ್ನೆಸ್ ನ ಮಾರ್ತಾ ಇರೋದು ಅಂದ್ರೆ ಅರ್ಥ ಏನು? ಅಸೆಟ್ಸ್ ನ ಲಯಬಿಲಿಟೀಸ್ ನ ಮಾರ್ತಾ ಇರೋದು. ಯಾರಿಗೆ? ಕಂಪನಿ. ಇದನ್ನೇ ಸೇಲ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಟು ಎ ಜಾಯಿಂಟ್ ಸ್ಟಾಕ್ ಕಂಪನಿ. ಕ್ಲಿಯರಾ? ಈಗ ಯಾರು ಸೇಲ್ ಮಾಡ್ತಾ ಇದ್ರೆ, ಯಾರು ಸೇಲ್ ಮಾಡ್ತಾ ಇದ್ರೆ, ಯಾವಾಗ್ಲೂ ಫರ್ಮೆ ಸೇಲ್ ಮಾಡ್ತಾ ಇದ್ರೆ ಹೌದಾ, ಅವ್ರನ್ನ ಸೆಲ್ಲಿಂಗ್ ಫರ್ಮ್ ಅಂತ ಹೇಳ್ತೀವಿ, ಅಥವಾ ವೆಂಡಾರ್ ಫರ್ಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವೆಂಡಾರ್. ವೆಂಡಾರ್ ಅಂದ್ರೆ ಯಾರು? ಸೆಲ್ಲರ್. ಓಕೆನಾ? ವೆಂಡಾರ್ ಫರ್ಮ್ ಅಂತ ಹೇಳ್ತೀವಿ. ಯಾರು ಪರ್ಚೇಸ್ ಮಾಡ್ತಾ ಇದ್ರೆ ಅವ್ರನ್ನ ನಾವು ಏನಂತ ಹೇಳ್ತೀವಿ? ಪರ್ಚೇಸಿಂಗ್ ಕಂಪನಿ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇವರಿಬ್ಬರನ್ನ ಮಧ್ಯದಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಏನದು ಅಂದ್ರೆ, ಇವನು ಅಸೆಟ್ಸ್ ನ ಲಯಬಿಲಿಟೀಸ್ ನ ಫರ್ಮ್ ಇಂದ ಪರ್ಚೇಸ್ ಮಾಡೋದು. ಪರ್ಚೇಸ್ ಮಾಡಿರೋ ಅಸೆಟ್ಸ್ ಗೆ ಲಯಬಿಲಿಟೀಸ್ ಗೆ ಕ್ಯಾಶ್ ಅಥವಾ ಶೇರ್ಸ್ ಅನ್ನ ಕೊಡ್ತಕ್ಕಂಥದ್ದು ಕಂಪನಿಯ ಕೆಲಸ, ಪ್ರಾಮಿಸ್. ಆಯ್ತಾ? ಇದೇ ಅಗ್ರಿಮೆಂಟ್ ಇವ್ರ ಮಧ್ಯದಲ್ಲಿ. ಈಗ ನಮ್ಗೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳಿದೆ, ಕರೆಕ್ಟ್? ಈ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ನಮ್ಗೆ ಮೂರ್ ತರ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ. ಓಕೆನಾ? ಅದರಲ್ಲಿ ಮೊದಲನೇದು ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನೆಟ್ ಪೇಮೆಂಟ್ ಮೆಥಡ್. ಇದು ನೆಕ್ಸ್ಟ್ ಸೆಮಿಸ್ಟರ್ ಯೂಸ್ ಆಗುತ್ತೆ. ನೆಟ್ ಪೇಮೆಂಟ್ ಮೆಥಡ್. ನೆಟ್ ಪೇಮೆಂಟ್ ಅಂದ್ರೆ ಏನು? ಇನ್ನು ಹೇಳ್ತಾನೆ ಯಾರು? ಪರ್ಚೇಸಿಂಗ್ ಕಂಪನಿ. ನೋಡಪ್ಪ, ನಿನ್ನ ಹತ್ರ ಇರ್ತಕ್ಕಂತ ಅಸೆಟ್ಸ್ ಲಯಬಿಲಿಟೀಸ್ ಗೆ ನಾನು ಒಂದು 10 ಲಕ್ಷ ರೂಪಾಯಿಯಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಡ್ತೀನಿ, 2 ಲಕ್ಷ ರೂಪಾಯಿಯಷ್ಟು ಕ್ಯಾಶ್ ಕೊಡ್ತೀನಿ. ಓಕೆನಾ? ಪ್ರಿಫರೆನ್ಸ್ ಶೇರ್ಸ್ ಏನು ಇಲ್ಲ ನನ್ನ ಹತ್ರ, ನಾನು 10 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲ್, 2 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತೀನಿ. ಓಕೆನಾ ಅಂತ ಹೇಳಿದ್ರೆ ಓಕೆ ಅಂತ ಹೇಳ್ಬೋದು. ಆವಾಗ ಇದು ಎಂತ ಮೆಥಡ್ ಆಗುತ್ತೆ? ಅದ ಹೆಂಗೆ ಸರ್? ಅಂದ್ರೆ ಈ ಪರ್ಚೇಸಿಂಗ್ ಕಂಪನಿ ಪರ್ಚೇಸ್ ಮಾಡಿರೋ ಅಸೆಟ್ಸ್ ಲಯಬಿಲಿಟೀಸ್ ಗೆ ಏನೇನ್ ಕೊಡ್ತಾ ಇದ್ದೇನೆ ಅನ್ನೋದು ಕ್ಲಿಯರ್ ಆಗಿ ನಮಗ್ ಗೊತ್ತಿದೆ. ಗೊತ್ತಿದೆಯಾ ಇಲ್ವೋ? ಗೊತ್ತಿದೆ. ಅದಕ್ಕೆ ನಾವು ಅದನ್ನ ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಪರ್ಚೇಸಿಂಗ್ ಕಂಪನಿ ಏನೇನ್ ಕೊಡ್ತಾ ಇದೆ ಪಾರ್ಟ್ನರ್ಶಿಪ್ ಫರ್ಮ್ ಗೆ ಕ್ಲಿಯರ್ ಆಗಿ ನಮಗೆ ಪ್ರಾಬ್ಲಮ್ ಬಂದು ಕೊಟ್ಟಿದ್ರೆ ಅದನ್ನ ನಾವು ಎಂತ ಮೆಥಡ್ ಅಂತ ಹೇಳ್ತೀವಿ? ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಕ್ಲಿಯರ್? ಓಕೆ. ಎರಡನೇದು ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀವಿ. ಏನಂತೇಳಿ? ನೆಟ್ ಅಸೆಟ್ ಮೆಥಡ್. ಸರ್, ಇದೇನ್ ಸರ್ ನೆಟ್ ಅಸೆಟ್ ಮೆಥಡ್? ಈ ಮೆಥಡ್ ನಲ್ಲಿ ಪರ್ಚೇಸಿಂಗ್ ಕಂಪನಿ ಪಾರ್ಟ್ನರ್ಶಿಪ್ ಫರ್ಮ್ ಗೆ ಪರ್ಚೇಸ್ ಮಾಡಿರೋ ಅಸೆಟ್ಸ್ ಲಯಬಿಲಿಟೀಸ್ ಗೆ ಏನೇನು ಎಷ್ಟೆಷ್ಟು ಕೊಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ ಅಂದ್ರೆ ಆ ಮೆಥಡ್ ನ ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀವಿ. ಸರಿ, ಫಾರ್ ಎಕ್ಸಾಂಪಲ್, ಓಕೆನಾ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 10 ಲಕ್ಷ ರೂಪಾಯಿ ಕೊಡ್ತೀನಿ, 5 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ತೀನಿ, ಉಳಿದಿದ್ದನ್ನ ಕ್ಯಾಶ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಉಳಿದಿದ್ದು ಅಂದ್ರೆ ಎಷ್ಟು? ಕ್ವಶ್ಚನ್ ಮಾರ್ಕ್. ಗೊತ್ತಿಲ್ಲ ಏನು ಪೇಮೆಂಟ್ ಮಾಡ್ತಾ ಇದ್ದಾನೆ. ಆ ಪೇಮೆಂಟ್ ಮಾಡ್ತಾ ಇರ್ತಕ್ಕಂತ ಪರ್ಚೇಸ್ ಕನ್ಸಲ್ಟೇಷನ್ ಯಾವ್ದು ಎಷ್ಟೆಷ್ಟು ಪ್ರಪೋರ್ಷನ್ ಅಲ್ಲಿ ಕೊಡ್ತಾ ಇದ್ದಾನೆ,
ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾನೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾನೆ, ಕ್ಯಾಶ್ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಅಂದ್ರೆ ಅಂತ ಮೆಥಡ್ ಅನ್ನ ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀವಿ. ಏನೇಂದ್ರೆ ಅಲ್ಲಿ ಫುಲ್ ಇಷ್ಟಿಷ್ಟು ಕೊಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಕೊಟ್ಬಿಟ್ರೆ ಅದನ್ನ ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಕ್ಲಿಯರಾ? ಎಸ್ ಆರ್ ನೋ? ಎಸ್ ಸರ್. ಓಕೆ, ಮೂರನೇದು ಲಾಸ್ಟ್ ಒನ್ ಲಂಪ್ ಸಮ್ ಮೆಥಡ್ ಅಂತ ಹೇಳ್ತೀವಿ. ಲಂಪ್ ಸಮ್ ಮೆಥಡ್ ಸರ್ ಇದೇನ್ ಸರ್? ಲಂಪ್ ಸಮ್ ಮೆಥಡ್ ಅಂದ್ರೆ ಏನು? ಲಂಪ್ ಸಮ್ ಮೆಥಡ್ ಅಂದ್ರೆ ನೆಟ್ ಪೇಮೆಂಟು ಅಲ್ಲ, ಅದು ನೆಟ್ ಅಸೆಟ್ಟು ಅಲ್ಲ. ಈಗ ಪರ್ಚೇಸಿಂಗ್ ಕಂಪನಿ, ನಾನೇ ಪರ್ಚೇಸಿಂಗ್ ಕಂಪನಿ ಅಂತ ಅನ್ಕೋಣ. ನೀವಿಬ್ರು ಪಾರ್ಟ್ನರ್ಶಿಪ್ ಫರ್ಮ್, ಓಕೆನಾ? ಚೈತ್ರ ಅಂಡ್ ಮದನ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಇದೆ. ನೀವು ನಿಮ್ಮ ಬಿಸ್ನೆಸ್ ಅನ್ನ ನನಗೆ ಮಾರ್ಬಿಡ್ತಾ ಇದ್ರ. ನಾನು ಒಂದ್ಸರಿ ಬಂದು ಎಲ್ಲ ನೋಡಿದೆ, ನೋಡ್ಬಿಟ್ಟು ಪೆನ್ ಪೇಪರ್ ಎಲ್ಲ ಹಾಕೊಂಡು ನನ್ನ ಕ್ಯಾಲ್ಕುಲೇಷನ್ ಎಲ್ಲ ಹಾಕೊಂಡು ನಿಮ್ ಬಿಸ್ನೆಸ್ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಮಾರ್ಬಿಡ್ತೀರಾ ಅಂತ ಸಿ, ಒಂದು ಕೋಟಿ ರೂಪಾಯಿ ಲಂಪ್ಸಮ್ ಅಲ್ಲಿ ಕೊಟ್ಬಿಡ್ತೀನಿ. ಅದು ಕ್ಯಾಶ್ ಅಲ್ಲಿ ಕೊಡ್ತೀನಿ ಅಂತ ಹೇಳಲ್ಲ, ಏನಂತ ಹೇಳ್ತೀನಿ ಶೇರ್ ಕ್ಯಾಪಿಟಲ್ ಅಲ್ಲಿ ಕೊಟ್ಬಿಡ್ತೀನಿ. ಒಂದ್ ರೂಪಾಯಿ ಕ್ಯಾಶ್ ಕೊಡಲ್ಲ. ಒಂದ್ ಕೋಟಿ ರೂಪಾಯಿ ಬಿಸ್ನೆಸ್ ವ್ಯಾಲ್ಯೂ ಇದೆ ನಿಮ್ದು, ಒಂದ್ ಕೋಟಿ ರೂಪಾಯಿಗೆ ಇನ್ ಮೇಲಿಂದ ಪಾರ್ಟ್ನರ್ಸ್ ಬದಲು ನನ್ನ ಕಂಪನಿ ಶೇರ್ ಹೋಲ್ಡರ್ಸ್ ಆಗ್ಬಿಡಿ ಅಂತ ಹೇಳ್ತೀನಿ. ನೀವು ಎಸ್ ಅಂದ್ರೆ ಅಂದ್ಕೊಳ್ಳಿ, ನೋಡಿ ಇಲ್ಲಿ ಒಂದ್ ಕೋಟಿ ರೂಪಾಯಿ, 1 crore rupees, ಹೌದಾ? ಅದು ಕ್ಲಿಯರ್ ಆಗಿ ಏನಾಯ್ತು? ಪರ್ಚೇಸ್ ಕನ್ಸಿಡರೇಷನ್ ಆಗೋಯ್ತು, ಕರೆಕ್ಟಾ? ಫಸ್ಟ್ ಮೆಥಡ್ ಅಲ್ಲಿ ಏನಾಯ್ತು? ಮೂರು ಕೊಟ್ಟಿದ್ದ ಮೂರು ಕ್ಲಿಯರ್ ಆಗಿ ಕೊಟ್ಟಿದ್ರೆ ಟೋಟಲ್ ಮಾಡಿದ್ರೆ ಟೋಟಲ್ ಪಿ ಸಿ ಬರುತ್ತೆ ಪರ್ಚೇಸ್ ಕನ್ಸಿಡರೇಷನ್. ಲಂಪ್ಸಮ್ ಅಲ್ಲಿ ಏನಾಯ್ತು? ಇಷ್ಟು ಅಮೌಂಟ್ ಕೊಟ್ಬಿಡ್ತೀನಿ ಅಂತ ಪ್ರಾಬ್ಲಮ್ ಅಲ್ಲಿ ಅವನೇ ಕೊಟ್ಬಿಟ್ಟಿದ್ರೆ ಅದನ್ನ ಲಂಪ್ಸಮ್ ಮೆಥಡ್ ಅಂತ ಹೇಳ್ತೀನಿ. ಏನೇನು ಯಾವ್ದೇ ಒಂದು ಎಸ್ಎಸ್ ಅಲ್ಲಿ ಕೊಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಕೊಟ್ಟಿಲ್ಲ ಅಂದ್ರೆ ಅದನ್ನ ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀನಿ. ಓಕೆನಾ? ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ 8 marks ಅಥವಾ 6 marks ಖಂಡಿತ ಥರ್ಡ್ ಮೆಥಡ್ ಬರಲ್ಲ, ಇಲ್ಲ ಫಸ್ಟ್ ಇಲ್ಲ ಸೆಕೆಂಡ್. 8 marks ಒಂದು ಕಂಪಲ್ಸರಿ ಕ್ವಶನ್, ಗ್ಯಾರಂಟಿ ಕ್ವಶನ್. ಓಕೆನಾ? ಅರ್ಥ ಆಯ್ತಾ? ಈಗ ಒಂದ್ ನಿಮಿಷ ಇರಬೇಕು. ಈಗ ಸರ್ ಹಾಗಾದ್ರೆ ಏನೇನ್ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ತೀವಿ? ಈಗ ಪರ್ಚೇಸಿಂಗ್ ಕಂಪನಿ ತಾನೇ ಪರ್ಚೇಸ್ ಮಾಡ್ತಾ ಇರೋದು, ಸೇಲ್ ಮಾಡ್ತಾ ಇರೋದು ಪಾರ್ಟ್ನರ್ಶಿಪ್ ಫರ್ಮ್, ಹೌದಾ? ಯಾರು ಸೇಲ್ ಮಾಡ್ತಾ ಇದ್ರೆ ಅವರು ಬುಕ್ಸ್ ಆಫ್ ಅಕೌಂಟ್ಸ್ ನೆಲ್ಲ ಏನ್ ಮಾಡ್ಬೇಕು? ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒಂದ್ ಅಕೌಂಟ್ ಓಪನ್ ಮಾಡ್ತೀವಿ, ಅದನ್ನೇ ನಾವು ಏನಂತ ಹೇಳ್ತೀವಿ? ರಿಯಲೈಸೇಷನ್ ಅಕೌಂಟ್ ಅಂತ ಹೇಳ್ತೀವಿ. ರಿಯಲೈಸೇಷನ್ ಅಕೌಂಟ್ ಅಂದ್ರೆ ಏನು? ಅಸೆಟ್ಸ್ ನೆಲ್ಲ ಲಯಬಿಲಿಟೀಸ್ ನೆಲ್ಲ ಮಾರ್ಬಿಡ್ತಾ ಇದೀವಿ. ಅದಕ್ಕೆ ಒಂದು ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡಿ. ಎರಡನೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಂದು ಓಪನ್ ಮಾಡಿ. ಏನ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡಿ. ಆಯ್ತಾ? ಈ ಎರಡ್ ಅಕೌಂಟ್ ಅನ್ನ ಮಾಡೋದು ಬೇಕಾದ್ರೆ ಕ್ವಶನ್ ಅಲ್ಲಿ ಏನಾದ್ರೂ ಬೇಕಾದ್ರೆ, ಓಕೆನಾ, ನಾವು ಕ್ಯಾಶ್ ಅಕೌಂಟ್ ನ ಬ್ಯಾಂಕ್ ಅಕೌಂಟ್ ನ ಬೇಕಾಗಿದ್ರೆ ಮಾಡ್ಕೋಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಆಲ್ ಯು ಗಾಟ್ ಇಟ್? ಎಸ್ ಆರ್ ನೋ? ಎಸ್. ಎಸ್ ಸರ್. ಹಾಗಾದ್ರೆ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ಪ್ರಾಬ್ಲಮ್ಸ್ ಆನ್ 8 marks ವಿತ್ ದಿಸ್. ಓಕೆ.